ರಸಗುಲ್ಲ ಕರೆದಿದೆ, ರಸ ತುಂಬಿ ನಿಂತಿದೆ. ಪವಿತ್ರ ಅವ್ರೆ, ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಒಳ್ಳೆ ಅನುಪಮ್ ಕೇರ್ ತರ ಕಾಣಿಸ್ತಾ ಇದ್ಯಾ? ಯಾಕೆ ಯಾಕೆ ನಾನು ಬಂದಾಗಿಂದ ನನ್ನ ಹಿಂದೆನೆ ಬಿದ್ದಿದ್ಯಾ? ಮಾಡಕ್ ಬೇರೆ ಕೆಲಸ ಇಲ್ಲ ನಿಂಗೆ? ಪವಿತ್ರ ಅವ್ರೆ, ನೀವು ನನ್ನ ಇಷ್ಟಪಡ್ತೀರಾ? ಯಾವನ್ ಹೇಳಿದ್ ನಾನು ನಿನ್ನ ಇಷ್ಟಪಡ್ತೀನಿ ಅಂತ? ಆ ರಾಕೇಶನ, ಆ ನನ್ನ ಎಕ್ಸ್ ಬಾಯ್ ಫ್ರೆಂಡ್, ನಿನಗ್ ಸರಿಯಾಗಿ ಫಿಟ್ಟಿಂಗ್ ಇಟ್ಬಿಟ್ಟು ನಿನ್ ತಂಗಿ ಹಿಂದೆ ಸುತ್ತ ಇದ್ದಾನೆ. ನೀನು ನನ್ನ ಹಿಂದೆ ಸುತ್ತ ಇದ್ಯಾ? ಫಸ್ಟ್ ನಿನ್ ತಂಗಿಗ್ ಮದುವೆ ಮಾಡಕ್ ನೋಡು. ಈ ತರ ಬಟ್ಟೆ ಹಾಕೊಂಡು ಅಮೆರಿಕಾ ತರ ಪೋಸ್ ಕೊಡಕ್ ಬರ್ಬೇಡ. ಒಂದ್ ಬಿಟ್ಟ ಅಂದ್ರೆ ಕೆನ್ನೆ ಯಾವ್ದು ತಲೆ ಯಾವ್ದು ಅಂತ ಗೊತ್ತಾಗಲ್ಲ. ಲವ್ ಮಾಡ್ತಾನೆ ಅಂತ ಲವ್, ಛೇ ಕತ್ತೆ ಅಂತ ಅಂದು. ಇವ್ರಿಗೆಲ್ಲ ಒಟ್ಟು ಬುದ್ಧಿ ಕಳ್ಸ್ಬೇಕು. ಅರ್ಶನ ಕುಂಕುಮ ತಗೊಂಡು ಬಂದ್ರೆ ಶಾಂತನಾಗು ಪ್ರಿಯಾ, ಶಾಂತನಾಗು. ಹೋಗಿ ಹೋಗಿ ಅವನು ಕರ್ಕೊಂಡು ಹೋಗಿ. ಹೇ ಕುಮಾರ, ಎಲ್ಲಿಗೆ ತೆರಳಿದ್ದೆ? ಪ್ರಾತಃ ಕಾಲದಿಂದ ನಿನ್ನ ಸುಳಿವೇ ಇಲ್ಲ. ಅದು ನನ್ನ ಮಿತ್ರನನ್ನು ಕರೆತರಲು ವಾಹನ ನಿಲ್ದಾಣಕ್ಕೆ ಹೋಗಿದ್ದೆ ಮಾತೆ. ಓ ಸಂತೋಷ, ನಿನಗೂ ಸ್ವಾಗತ. ಆ ಮದುಮಗ ಬರುವ ಸಮಯವಾಯಿತು, ಅವನ ಸ್ವಾಗತಕ್ಕೆ ಸಿದ್ಧತೆ ಮಾಡಬೇಕು. ಬರಲೇ? ಹಾ, ಅಂದ ಹಾಗೆ ಮಾತೆ, ಎಲ್ಲಿ ನಿಮ್ಮ ಪುತ್ರಿಯ ಕುರುಹೆ ಇಲ್ಲವಲ್ಲ? ನನ್ನ ಪುತ್ರಿ ಇಲ್ಲೇ ಎಲ್ಲೋ ಅಡಗಿ ಕುಳಿತಿರಬೇಕು. ಮದುಮಗನನ್ನು ನೋಡಲು ನಾಚಿಕೆ ಅಲ್ಲವೇ? ಯಾರ್ಲಿಕ್ಕಿ, ಯಾವ ನಾಟಕ ಕಂಪನಿ? ಶ್ರೀ ಶ್ರೀ ಶ್ವೇತಾ ಕೃಪಾ ಪೋಷಿತ ನಾಟಕ ಮಂಡಳಿ. ಹೋಗೋ ಇವನ ಆಪ್ಣ, ಹೋಗ್ಲಿ ಬಿಡು. ಮದುವೆ ಆಗಕ್ಕ ಇನ್ನು ಮೂರ್ ದಿನ ಐತಿ. ಮದುವೆ ಕಂಡು ಬೇರೆ ಬರಕತ್ತಾನ? ನೀ ಮೊದಲು ಹೋಗಿ ಹಾಕಿ ಲವ್ ವಿಚಾರ. ಅಲ್ಲಲ್ಲಿ ಅಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ. ನೀ ಜಲ್ದಿ ಹೇಳಿಲ್ಲ ಅಂದ್ರೆ ಶ್ರೀ ರಾಕೇಶ್ ಕೃಪಾ ಪೋಷಿತ ನಾಟಕ ಮಂಡಳಿ ಅಂತ ಓಪನ್ ಮಾಡ್ಬೇಕಾಗತ್ತೆ. ಅದ್ರಾಗ ನೀನ ಹೀರೋ, ನೀನ ವಿಲನ್ನು ಆಗ್ಬೇಕಾಗತ್ತೆ. ಏಕ ಪಾತ್ರಾಭಿನಯ. ಹೋಗು, ಮೊದಲು ಹೇಳಿ ಹೋಗು. ಈ ಸಣ್ಣ ಹುಡುಗರಿಗೆಲ್ಲ ಲವ್ ಮಾಡಿದ ಹೆಂಗಂತ ಹೇಳ್ಕೊಡೋದ್ರಾಗ ನನ್ನ ಆಯುಷ್ ಹಾಳಾತ್ ನೋಡು. ನಾ ಯಾವಾಗ ಲವ್ ಮಾಡೋದು, ಮದ್ವೆ ಮಾಡ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು? ಹೋಗೋ ಇವನ ಅಪ್ಪನ. ಗೋವಿಂದ, ನೀನೇ ನಿಂತ್ಕೊಂಡು ಮ್ಯಾನೇಜ್ ಮಾಡ್ತಿದ್ಯಾ? ಹೋಗಲ್ಲೇ, ಮಾತ್ರ ಎಣ್ಣೆ ಬೇಕಂತ ತಗೊಂಬಾ. ರಾಮಣ್ಣ, ನಂಗೆ ಕಿಮ್ಮತ್ತ ಇಲ್ಲ.